पत्रिकागोष्ठियल्लि नम्मोंदिगे उपस्थितरतक्कंत माजी शासकरु मत्तु नगरद भारतीय जनता पार्टी अध्यक्षरागिरतक्कंत अनिल बेनके अवरे सिद्धन गौड्रे शरद पाटील रे मत्तु उपस्थितरतक्कंत नम्मेल्ल माध्यमद स्नेहितरे ओंदु विशेष संदर्भदल्लि तम्मेल्लर गमनवन्न सेळेयबेकु आ मूलक नम्म जिल्लेय रैतरिगे अदरिंद अनुकूल आगबेकु अन्नुवंत कारणदिंद इवत्तिन पत्रिकागोष्ठियन्नु नानु ಕರೆದಿದ್ದೇನೆ ತಮ್ಮ ಗಮನಕ್ಕೆ ತರಬಯಸೋದು ಏನಂತಂದ್ರೆ ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರತಕ್ಕಂತ ಕಾಂಗ್ರೆಸ್ ಸರ್ಕಾರ ಎಲ್ಲ ಜನರಿಗೂ 200 ಯೂನಿಟ್ ವರೆಗೆ ನಾನು ಉಚಿತವಾಗಿ ವಿದ್ಯುತ್ ಅನ್ನು ಕೊಡ್ತೀನಿ ಅಂತ ಹೇಳಿ ಒಂದು ಕಡೆ ಅದನ್ನ ಘೋಷಣೆ ಮಾಡಿ ಆ ಉಚಿತ ವಿದ್ಯುತ್ ಅನ್ನು ಕೊಡ್ತಾ ಇದ್ದಾರೆ ಆದರೆ ಇನ್ನೊಂದು ಕಡೆ ಈ ನಾಡಿಗೆ ಅನ್ನ ಕೊಡತಕ್ಕಂತ ರೈತನ ಬದುಕಿಗೆ ಕೊಳ್ಳಿ ಇರತಕ್ಕಂತ ಕೆಲಸ ಕೂಡ ನಡೆಯತಾ ಇದೆ ಕಳೆದ 80 ದಿನಗಳಿಂದ ರೈತನ ಐಪಿ ಸೆಟ್ ಗಳಿಗೆ ಅಂದ್ರೆ ಪಂಪ್ ಸೆಟ್ ಗಳಿಗೆ ಏನು ವಿದ್ಯುತ್ ಕೊಡಬೇಕಾಗಿತ್ತು ಅದನ್ನ ಈ ಹಿಂದಿನಿಂದ ಸತತವಾಗಿ ಹಗಲು ಹೊತ್ತಿನಲ್ಲಿ 7 ಗಂಟೆವರೆಗೆ ತ್ರಿಪೇಸ್ ವಿದ್ಯುತ್ ಅನ್ನು ಕೊಡುವಂತ ವ್ಯವಸ್ಥೆ ಇತ್ತು ಈ ಹಿಂದೆ ಆದರೆ ಕಳೆದ 80 ದಿನಗಳಿಂದ ಅನ್ ಆಫೀಷಿಯಲ್ ಆಗಿ ಆ ರೈತರ ಪಂಪ್ ಸೆಟ್ ಗಳಿಗೆ ವಿದ್ಯುತ್ ಅನ್ನು ಲೋಡ್ ಶೆಡ್ಡಿಂಗ್ ಮಾಡತಕ್ಕಂತ ಕೆಲಸಗಳು ನಡೆಕೊಂಡ ಬಂದವು ಹೀಗಾಗಿ ರೈತರು ಬಹಳ ಕಷ್ಟಪಡ್ತಾ ಇದ್ದಾರೆ ಆ 7 ಗಂಟೆ ಸತತವಾಗಿ ಕೊಡತಕ್ಕಂತ ವಿದ್ಯುತ್ ಅನ್ನು ಬಂದ್ ಮಾಡಿ ಹಗಲು ಹೊತ್ತಿನಲ್ಲಿ 4 ಗಂಟೆ ರಾತ್ರಿ ಹೊತ್ತಿನಲ್ಲಿ 3 ಗಂಟೆ ಅಂತ ಅವರು ಹೇಳ್ತಿದ್ದಾರೆ ಆದರೆ ಅದನ್ನೂ ಕೂಡ ಸಮರ್ಪಕವಾಗಿ ಕೊಡ್ತಾ ಇಲ್ಲ ಯಾವಾಗ ಲೋಡ್ ಶೆಡ್ಡಿಂಗ್ ಮಾಡ್ತಾರೆ ಆವಾಗ ಕನಿಷ್ಠ 1 ಗಂಟೆ ಲೈಟ್ ಆಫ್ ಆಗಿಬಿಡುತ್ತದೆ ಅಲ್ಲಿ ರೈತರು 1 ಗಂಟೆ ತನಕ ಏನು ಕೆಲಸ ಮಾಡಕ ಆಗೋದಿಲ್ಲ ನಮ್ಮ ಬೆಳಗಾವಿ ಜಿಲ್ಲೆಗೆ 800 ಮೆಗಾವ್ಯಾಟ್ ವಿದ್ಯುತ್ ಬೇಕಾಗುತ್ತದೆ ಎಲ್ಲರಿಗೂ ಆದರೆ ಸರ್ಕಾರದಿಂದ ಸಪ್ಲೈ ಆಗ್ತಾ ಇರುವಂತದ್ದು ಕೇವಲ 600 ರಿಂದ 700 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ವಿದ್ಯುತ್ ಅನ್ನು ಸಪ್ಲೈ ಮಾಡ್ತಾ ಇದ್ದಾರೆ ಹತ್ತತ್ರ ಒಂದನ್ನು ಕಡಿಮೆ ಅಂದ್ರೆ 100 ರಿಂದ 200 ಮೆಗಾವ್ಯಾಟ್ ವಿದ್ಯುತ್ ಕೊರತೆ ಆಗಿದೆ ಬೆಳಗಾವಿ ಜಿಲ್ಲೆಗೆ ಹೀಗಾಗಿ ಆ ಕೊರತೆ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಇರತಕ್ಕಂತ ಸುಮಾರು 365000 ಹತ್ತತ್ರ 365000 ವಿದ್ಯುತ್ ಅಂದ್ರೆ ಪಂಪ್ ಸೆಟ್ ಬಳಕೆದಾರರು ಪಂಪ್ ಸೆಟ್ ವಿದ್ಯುತ್ನ ಬಳಕೆದಾರರು ಅಧಿಕೃತವಾಗಿ ಇನ್ನು ಅನ್ಆಥರೈಸ್ಡ್ ಆಗಿ ಇರುವಂತದ್ದು ಬೇರೆ ಹೀಗಾಗಿ ಆ ರೈತರಿಗೆ ಈ ವಿದ್ಯುತ್ ಕೊರತೆಯಿಂದಾಗಿ ಲೋಡ್ ಶೆಡ್ಡಿಂಗ್ ನಿಂದಾಗಿ ಬಹಳಷ್ಟು ತೊಂದರೆ ಆಗ್ತಾ ಇದೆ ಈ ಹಿನ್ನೆಲೆಯನ್ನು ನಿಮ್ಮ ಗಮನಕ್ಕೆ ತರ್ತೇನೆ ನಾನು ಯಾಕೆ ಈ ರೀತಿಯಾದಂಥ ತೊಂದರೆ ನಡೀತಾ ಇದೆ ಅನ್ನುವಂಥದ್ದು ಅಂತಂದ್ರೆ ಜಿಲ್ಲೆಯೊಳಗೆ ಕಳೆದ ವರ್ಷ 547 ಮಿಲಿಮೀಟರ್ ಮಳೆಯಾಗಿತ್ತು ಕಳೆದ ವರ್ಷ ಈ ಅವಧಿಗೆ ನಾನೇನು ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀನಿ ಈ ಪತ್ರಿಕಾಗೋಷ್ಠಿ ನಡೆಸಿದಂಥ ಅವಧಿಗೆ 547 ಮಿಲಿಮೀಟರ್ ಮಳೆಯಾಗಿತ್ತು ಆದರೆ ಈ ವರ್ಷ ನಮ್ಮ ಮಳೆಯ ಪ್ರಮಾಣ ಬಹಳ ಕಡಿಮೆ ಆಗಿದೆ ಸುಮಾರು 386 ಮಿಲಿಮೀಟರ್ ಮಳೆಯಾಗಿದೆ ಅಂದ್ರೆ 140 150 ಮಿಲಿಮೀಟರ್ ಮಳೆ ಕಡಿಮೆ ಆಗಿದೆ ಜಿಲ್ಲೆಗೆ ಈ ಕಡಿಮೆ ಆಗಿದ್ರ ಕಾರಣದಿಂದ ನಮ್ಮ ಬಿತ್ತನೆ ಪ್ರದೇಶ ಸುಮಾರು 612 ಹೆಕ್ಟರ್ ಪ್ರದೇಶ ನಮ್ಮ ಜಿಲ್ಲೆಯೊಳಗೆ ಬಿತ್ತನೆ ಪ್ರದೇಶ ಆಗಬೇಕಾಗಿದೆ ಅದರ ಕೇವಲ 80% ಮಾತ್ರ ಬಿತ್ತನೆ ಆಗಿದೆ ಆ 80% ಏನು ಬಿತ್ತನೆ ಆಗಿದೆ ಅದನ್ನು ಕೂಡ ಉಳಿಸಿಕೊಳ್ಳಕ್ಕೆ ಸರಿಯಾದ ವಿದ್ಯುತ್ ಅನ್ನು ಸರ್ಕಾರ ನಮಗೆ ಕೊಡ್ತಾ ಇಲ್ಲ ನಂಬರ್ 1 ನಂಬರ್ 2 ಮಳೆಯ ಕೊರತೆಯ ಕಾರಣದಿಂದ ಏನು ಜಿಲ್ಲೆ ಎರಡು ಜಲಾಶಯಗಳು ಇದಾವ ಒಂದು ರಾಜಾ ಲಕ್ಷ್ಮಣಗೌಡ ಜಲಾಶಯ ಹಿಡಕಲ್ ಇರಬಹುದು ನವಿಲು ತೀರ್ಥ ಡ್ಯಾಮ್ ಮಲಪ್ರಭಾ ಇರಬಹುದು ಒಂದು ಮಲಪ್ರಭಾ ನದಿಗೆ ಮುನವಳ್ಳಿ ಇರಬಹುದು ಒಂದು ಮಲಪ್ರಭಾ ನದಿಗೆ ಕಟ್ಟಿದಂತ ಮಲಪ್ರಭಾ ಡ್ಯಾಮ್ ಇನ್ನೊಂದು ಘಟಪ್ರಭಾ ನದಿಗೆ ಕಟ್ಟಿದಂತ ಹಿಡಕಲ್ ಡ್ಯಾಮ್ ಈ ಎರಡು ಡ್ಯಾಮ್ಗಳಲ್ಲಿ ಕೂಡ ನೀರಿನ ಕೊರತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ನಮಗೆ ಅಲ್ಲಿ ಸುಮಾರು 43 ಟಿಎಂಸಿ ಮಾತ್ರ ಹಿಡಕಲ್ ಜಲಾಶಯಕ್ಕೆ ನೀರು ಬಂದದ ಮಲಪ್ರಭಾ ಡ್ಯಾಮ್ಗೆ 22 ಟಿಎಂಸಿ ಮಾತ್ರ ನೀರು ಬಂದದ ಒಂದು 2-3 ತಿಂಗಳಿಗೆ ಮಾತ್ರ ಅದನ್ನು ಬಿಡಲಿಕ್ಕೆ ಸಾಧ್ಯ ಅದ ನೀರಿನ ಒಳಹರಿವು ಎಷ್ಟು ಅಂತ ಹೇಳಿ ನಾವು ನೋಡ್ಲಿಕ್ಕೆ ಹೋದ್ರೆ ಘಟಪ್ರಭಾಕ್ಕೆ ಕೇವಲ 3745 ಕ್ಯೂಸೆಕ್ಸ್ ಮಾತ್ರ ನೀರು ಬರ್ತಾ ಇದೆ ಮಲಪ್ರಭಾ ಡ್ಯಾಮ್ಗೆ
ನಾಲ್ಕು ಸಾವಿರದ ಸಾರಿ 194 ಕ್ಯುಸಕ್ಸ್ ನೀರು ಬರೋದು, ಬರೀ 194 ಕ್ಯುಸಕ್ಸ್. ಆದರೆ ನೀವು ಅರ್ಥ ಮಾಡ್ಕೊಡ್ರಿ, ಹೋದ ವರ್ಷ ಅದೇ ಮಲಪ್ರಭಾ ಡ್ಯಾಮ್ಗೆ 194 ಕ್ಯುಸಕ್ಸ್ ಏನು ಹೇಳ್ತಾ ಇದ್ದೀನಿ, ಅಲ್ಲಿ 4303 ಕ್ಯುಸೆಕ್ಸ್ ಇತ್ತು. ಅಂದರೆ 4100 ಕ್ಯುಸೆಕ್ಸು ಕಡಿಮೆ ಆಗಿದೆ ಇವತ್ತು. ಅದೇ ಘಟಪ್ರಭಾಕ 24730 ಕ್ಯುಸೆಕ್ಸ್ ಇತ್ತು ಹೋದ ವರ್ಷ. ಈ ವರ್ಷ ಕೇವಲ 3745 ಕ್ಯುಸೆಕ್ಸ್ ಮಾತ್ರ ಬರ್ತಾ ಇದೆ. ಅಂದರೆ ಹತ್ತತ್ರ 21,000 ಕ್ಯುಸೆಕ್ಸ್ ನೀರು ಅಲ್ಲಿಯೂ ಕಡಿಮೆ ಬರ್ತಾ ಇದೆ. ಹೀಗಾಗಿ ಮೊನ್ನೆ ನಡೆದಂಥ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಡೆದಂಥ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ನಾನು ಕೂಡ ಭಾಗವಹಿಸಿದ್ದೆ. ಅಲ್ಲಿ ನಾವೇನು ನಿರ್ಣಯ ಮಾಡಿದ್ವು ಅಂದರೆ ನೀರಿನ ಪ್ರಮಾಣ ಡ್ಯಾಮ್ನೊಳಗೆ ಭಾಳ ಕಡಿಮೆ ಇರೋದರಿಂದ ಆ ನೀರನ್ನು ವಾರಬಂದಿ ಪ್ರಕಾರ, ಅಂದರೆ ಒಂದು ವಾರ ನಾನು ಹಾಸ್ಕೋತೀನಿ, ಒಂದು ವಾರ ಇವರು ಹಾಸ್ಕೋತಾರೆ, ಮತ್ತು ಕೇವಲ 20 ದಿವಸ ಮಾತ್ರ ಒಂದು ತಿಂಗಳದೊಳಗೆ ನೀರು ಬಿಟ್ಟು ನಮಗೆ ಅದರೊಳಗೆ ಒಂದು ವಾರ ಮಾತ್ರ ಸಿಗ್ತದೆ, ಉಳಿದ ಎರಡು ಅವಧಿಗೆ ಬೇರೆದವ್ರಿಗೆ ಸಿಗ್ತದೆ. ಒಂದು ವಾರ ಅಂತೂ ಪೂರ ಡ್ರಾಪ್ ಮಾಡಬೇಕು, ನೀರು ಡ್ರಾಪ್ ಮಾಡಿ ಕಡಿಮೆ ನೀರನ್ನು ಉಪಯೋಗ ಮಾಡ್ಕೊಳ್ಬೇಕಂಥೇಳಿ ಆ ನಿರ್ಣಯವನ್ನು ಅಲ್ಲಿ ನಾವು ಮಾಡಿದ್ದೀವಿ. ಇದನ್ನು ಯಾಕೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಂದರೆ ಈ ಅವಧಿಯನ್ನು ನಾವು ಡ್ರಾಪ್ ಮಾಡ್ತಲ್ಲ, ನೀರನ್ನು ಏನು ಬಿಡೋದಿಲ್ಲ, ಆ ಸಂದರ್ಭದೊಳಗೆ ರೈತ ತಾನು ಬೆಳೆದಂಥ ಬೆಳೆಯನ್ನು ತನ್ನ ಜಮೀನಲ್ಲಿರ್ತಕ್ಕಂಥ ಬಾವಿ ಇರ್ಬೋದು, ಹಳ್ಳ ಇರ್ಬೋದು, ಕೆರೆ ಇರ್ಬೋದು, ಆ ರೀತಿಯಾದಂಥ ನೀರಿನ ರಿಸೋರ್ಸ್ಗಳನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಐ ಪಿ ಸೆಟ್ ಭಾಳ ಅವಶ್ಯಕತೆ ಇದೆ. ಒಂದು ವೇಳೆ ನೀವು ಅದನ್ನು ಐ ಪಿ ಸೆಟ್ಗೆ ಸರಿಯಾದ ವಿದ್ಯುತ್ ಪೂರೈಕೆ ಮಾಡದೇ ಹೋದ್ರೆ ಈಗ ಏನು ಬಿತ್ತನೆ ಮಾಡಿದಂಥ 80% ಕೂಡ ಒಣಗಿ ಹೋಗ್ತದೆ, ಜಿಲ್ಲೆಯ ಆಹಾರ ಉತ್ಪನ್ನದ ಮೇಲೆ ಭಾಳ ದೊಡ್ಡ ಹೊಡೆದು ಬೀಳ್ತದೆ, ಮತ್ತು ರೈತ ಒಂದು ಕಡೆ ಆರ್ಥಿಕವಾಗಿ ಜರ್ಜರಿತ ಆಗ್ತಾನೆ. ಈ ಎಲ್ಲ ಕಾರಣದಿಂದ ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ. ರಾಜ್ಯ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.